ಹೊರಗಡೆಯಿಂದ ಗರಿಗರಿಯಾಗಿ ಮತ್ತು ಒಳಗಡೆಯಿಂದ ಮೃದುವಾಗಿರುವ ಮೈಸೂರು ಬೋಂಡ ಮಾಡೋದನ್ನು ನೋಡೋಣ. ಇದಕ್ಕೆ ಗೋಳಿ ಬಜ್ಜಿ, ಮೈಸೂರು ಬಜ್ಜಿ ಅಂತಲೂ ಕರೀತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ದಾನಮ್ಮ, ರೇಖಶ್ರೀ ಕಿಚನ್ಗೆ ಸ್ವಾಗತ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಮೊಸರು ಹಾಕಿ, ಆದಷ್ಟು ಮೊಸರು ಸ್ವಲ್ಪ ಹುಳಿ ಇರೋದನ್ನು ತಗೊಳ್ಳಿ, ಫ್ರೆಶ್ ಆಗಿದ್ರೂ ಪರವಾಗಿಲ್ಲ. ಇದಕ್ಕೆ ಕಾಲು ಚಮಚದಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 2 ಕಪ್ ಮೈದಾ ಹಿಟ್ಟು ಹಾಕಿ ಮತ್ತು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೊರಗಡೆಯಿಂದ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು ನಾನಿಲ್ಲಿ ಹೇಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅದೇ ರೀತಿ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಾದ್ಕೊಳ್ಬಾರ್ದು, ಬೆರಳುಗಳಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1/4 ಕಪ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಬೆರಳುಗಳಿಂದ ಮಿಕ್ಸ್ ಮಾಡಿಕೊಂಡ್ರೆ ಈ ಹಿಟ್ಟಿನೊಳಗಡೆ ಗಾಳಿ ಸೇರಿಕೊಂಡು ಬೋಂಡ ಫ್ಲಫಿಯಾಗಿ ಬರುತ್ತೆ. ಈ ಹದದಲ್ಲಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಹಿಟ್ಟು ಕಲಸಿ ಆಗಿದೆ. ಇದರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 3-4 ಗಂಟೆವರೆಗೂ ನೆನೆ ಇಡಬೇಕು. ನಾನಿಲ್ಲಿ ಸುಮಾರು 3 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೆ. ಇದು ಚೆನ್ನಾಗಿ ನೆಂದಿದೆ. ಈಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಕೊಬ್ಬರಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 2 ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಈ ರೀತಿ ಬಿಡಬೇಕು. ನಾನಿಲ್ಲಿ ಮುಂಚೆನೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಬೋಂಡ ಬಿಟ್ಕೊಳ್ಳಿ. ಹಾಗೆ ಬೋಂಡ ಬಿಟ್ಕೊಳ್ಬೇಕಾದ್ರೆ ಕೈ ಸ್ವಲ್ಪ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಬೋಂಡ ಬಿಟ್ಕೊಳ್ಳಿ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಬೋಂಡ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರಿ ಅಂದರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಆದರೆ ಒಳಗಡೆಯಿಂದ ಬೋಂಡ ಬೆಂದಿರೋದಿಲ್ಲ. ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ನೀವಿಲ್ಲಿ ನೋಡ್ಬೋದು ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನಾನು ಇನ್ನೊಂದು ಬ್ಯಾಚ್ ಕೂಡ ಮಾಡಿ ತೋರಿಸ್ತೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಸುಮಾರು 12-15 ಬೋಂಡ ಆದರೂ ಮಾಡ್ಕೊಳ್ಬೋದು. ನೀವು ಇದನ್ನು ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಹಸಿವಿಗೆ ಈ ಬೋಂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.